ಈ ವರ್ಷದ ಕಂಬಳ ಆರಂಭ 3 ವಾರ ಮುಂದಕ್ಕೆ, ನವೆಂಬರ್ 26ರಂದು ಕಕ್ಕೆ ಪದವಿನಲ್ಲಿ ಮೊದಲ ಕಂಬಳ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಬಿಡುಗಡೆಗೊಳಿಸಿದ ವೇಳಾಪಟ್ಟಿಯಂತೆ ಇದೇ ವಾರ ಶಿರ್ವದಲ್ಲಿ ಜೋಡುಗೆರೆ ಕಂಬಳ ವಿದ್ಯುಚ್ಛಕ್ತವಾಗಿ ಆರಂಭಗೊಳ್ಳಬೇಕಿತ್ತು. ವೇಳಾಪಟ್ಟಿ ಮತ್ತೆ ಬದಲಾವಣೆ ಕಂಡಿದ್ದು ನವೆಂಬರ್ 26ರಂದು ಕಕ್ಕೆಪದವ ಸತ್ಯಧರ್ಮ ಜೋಡುಗೆರೆ ಕಂಬಳದೊಂದಿಗೆ ಈ ಸಾಲಿನ ಕಂಬಳಗಳಿಗೆ ಚಾಲನೆ ದೊರಕಲಿದೆ. ಈ ಋತುವಿನ ಮೊದಲ 3 ಕಂಬಳಗಳು ನವೆಂಬರ್ 5 ಶಿರ್ವ, ನವೆಂಬರ್ 12 ಪಿಳಿಕುಳ, ನವೆಂಬರ್ 19 ಪಜೀರು ಮುಂದೂಡಲ್ಪಟ್ಟಿರುವುದರಿಂದ ಕಂಬಳ 3 ವಾರ ವಿಳಂಬವಾಗಲಿದೆ. ಇದರೊಂದಿಗೆ ಒಟ್ಟು ಕಂಬಳದ ಸಂಖ್ಯೆ 24ರಿಂದ 21ಕ್ಕೆ ಇಳಿಕೆಯಾಗಲಿದೆ. ಸಾಂಪ್ರದಾಯಿಕ ಕಂಬಳವಾಗಿರುವ ಶಿರ್ವ ಕಂಬಳ ಹಗಲು ಮಾತ್ರ ನಡೆಯುತ್ತದೆ. ಈ ಬಾರಿ ಗದ್ದೆಯಲ್ಲಿ ಭತ್ತ ನಾಟಿ ವಿಳಂಬವಾಗಿ ಮಳೆಯ ನಡುವೆ ಕಟಾವು ಇನ್ನಷ್ಟು ನಡೆಯಬೇಕಾಗಿರುವುದರಿಂದ ಶಿರ್ವ ಕಂಬಳವನ್ನು 1 ತಿಂಗಳು ಮುಂದೂಡಲಾಗಿದ್ದು ಡಿಸೆಂಬರ್ 13ರಂದು ಮಂಗಳವಾರ ನಡೆಯಲಿದೆ. ನವೆಂಬರ್ 19ರಂದು ನಿಗದಿಯಾಗಿದ್ದ ಪಜೀರು ಕಂಬಳ ಕೆರೆಗೆ ಮೊನ್ನೆಯಷ್ಟೇ ಶಿಲಾನ್ಯಾಸ ನಡೆದಿದೆ. ಕೆರೆಗೆ ಇನ್ನಷ್ಟು ಸಿದ್ಧವಾಗಬೇಕಿದೆ. ಹೊಸ ದಿನಾಂಕ ನೀಡಲಾಗಿಲ್ಲ. ಈ ನಡುವೆ ಈ ಪ್ರದೇಶದ 3-4 ಕಂಬಳ ಸಮಿತಿಗಳು ಸೇರಿಕೊಂಡು ಈ ಬಾರಿ ಪಜೀರಿನಲ್ಲಿ ಕಂಬಳ ನಡೆಸುವ ಮಾತುಕತೆಯು ನಡೆಯುತ್ತಿದೆ. ಕಟಪ್ಪಾಡಿ ಚಪ್ಪು ಸಹಿತ ಇತರ ಕೆಲವು ಕಂಬಳಗಾರ ದಿನಾಂಕಗಳನ್ನು ಸಣ್ಣ ಪುಟ್ಟ ಬದಲಾವಣೆಯಾಗಿದೆ. ಇಂಥ ದಿನಾಂಕ ಹೊಂದಾಣಿಕೆ ಮುಂದೆಯೂ ನಡೆಯಬಹುದು ಎಂದು ಸಮಿತಿ ಅಧ್ಯಕ್ಷ ಎರ್ಮಲ್ ರೋಹಿತ್ ಹೆಗ್ಡೆ ತಿಳಿಸಿದ್ದಾರೆ. ಕಂಬಳ ಸಮಿತಿಯು ಪಿಳಿಕುಳ ಕಂಬಳಕ್ಕೆ ನವೆಂಬರ್ 12ರ ದಿನಾಂಕ ನೀಡಿತ್ತು. ಆದರೆ ಕೆರೆ ಸಿದ್ಧತೆಯ ಕೆಲಸವೇ ಆರಂಭಗೊಂಡಿಲ್ಲ. ಈ ನಡುವೆ ಈ ಬಾರಿ ಕಂಬಳ ಮಾಡೋಣ ಎಂದು ಆಸಕ್ತಿ ತೋರಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ವರ್ಗಾವಣೆಗೊಂಡಿದ್ದಾರೆ. ಹೊಸ ಜಿಲ್ಲಾಧಿಕಾರಿ ಎಂವಿ ರವಿಕುಮಾರ್ ಇನ್ನಷ್ಟು ಅಧಿಕಾರ ವಹಿಸಿಕೊಳ್ಳಲಿದ್ದು ಹೀಗಾಗಿ ಈ ಬಾರಿಯೂ ಕಂಬಳ ನಡೆಯುವ ಸಾಧ್ಯತೆ ಗೋಚರಿಸುತ್ತಿಲ್ಲ.